ಹೊಸ ಮದುವೆ ಗಂಡು. ಆಲ್ ದ ಬೆಸ್ಟ್. ರೆಡಿ? ನಗ್ರಿ ಸ್ವಲ್ಪ, ಈಗಲೇ ನಗ್ತಿಲ್ಲ, ಮುಂದಕ್ಕೆ ಹೆಂಗೆ ನಗ್ರಿ. ಮೊಬೈಲ್ ನೋಡ್ತಾರ ನೋಡಪ್ಪ, ಮೆಸೇಜ್ ಬಂತಾ? ಯಾರೋ ಗೇರ್ ಗುರು ಸ್ಟೈಲ್ ನೋಡಿ ಕೂತಿರೋದು. ಯೋ ಇದಾಳ ಬೇರೆ ಇರ್ಬೇಕಲ್ಲ, ವಿಡಿಯೋಗ್ರಾಫರ್ ಆಗಿದೀವಿ ಇವಾಗ, ಫುಲ್ ಬಿಜಿ ಇದೆ ನಮ್ ಕೆಲ್ಸ ಈಗ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೇಮ್ ಇಸ್ ಮಧು. ಥೋ ಮಧು ವ್ಲಾಗ್ಸ್ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ, ಅದನ್ನು ಕಮೆಂಟ್ ಹಾಕ್ತಾರೆ. ಏನು ಗುರು ವ್ಲಾಗ್ ಇಷ್ಟು ವರ್ಷದಿಂದ ಮಾಡ್ತಿದ್ಯಾ, ಡವ್ ಮಾಡ್ತೀಯಾ ಮರ್ತಂಗೆ ಅಂತ. ದೇವ್ರನ್ನ ಡವ್ ಮಾಡಲ್ಲ, ಫ್ಲೋಲ್ಲಿ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಕ್ವಾರ್ಟ್ಲೆ ವ್ಲಾಗ್ ಶುರು ಹೋಗ್ತಾ ಇದ್ದೀವಿ ಆನ್ ದಿ ವೇ ಟು ಧರ್ಮಸ್ಥಳ. ನಮ್ಮ ಹರ್ಷ ಬ್ರೋ ನಮ್ಮ ಮದುವೆ ಇದೆ, ಮದುವೆಯ ವ್ಲಾಗ್ ಬನ್ನಿ ಹೋಗೋಣ. ಹೇ ಗುರು ಡ್ರೈವರ್ ರೆಡಿನಾ? ನಮಸ್ಕಾರ ನೋಡ್ರಿ, ಇವ್ರ ಗೋಳ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಓಕೆ, ಎಲ್ರು ಬಂದಿದೀವಿ, ಎಲ್ರು ಜಾಯ್ನ್ ಆಗಿದೀವಿ. ನಮ್ಮ ಸಂತೋಷ್ ಮಾತ್ರ ಇನ್ನು ಜಾಯ್ನ್ ಆಗಿಲ್ಲ. ಲೇಟು ಲೇಟು ಅಂತಂದ್ರೆ ಬಂದಿಲ್ಲ, ನಾಲ್ಕನೇ ಗಂಟೆಗೆ ಬಂದು ಕಾಯ್ಕೊಂಡು. ಯಾರು ಯಾರು? ನಾನು ಮಕ್ಕ ನೋಡ್ಕೊಂಡ್ರು ಬೆಳಗ್ಗೆ ಎದ್ದಿದ್ದು ನಾಲ್ಕು ಗಂಟೆಗೆ. ನಾಲ್ಕು ಗಂಟೆಗೆ ಬಂದಿದ್ದು ಎದ್ದಿದ್ದು ಅಂತ ಹೇಳು? ಅವೆಲ್ಲ ಇಲ್ಲ, ಲೆಕ್ಕ ಅದಷ್ಟೇ. ನಾಲ್ಕು ಏನಕ್ಕೆ ಇದ್ದೆ? ಮದುವೆಗೆ ಇದ್ದೆ, ಮುಗೀತು. ಸಂತೋಷ್ ಪಿಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಸಂತೋಷ್ ವೈಟ್ ಮಾಡ್ತಾವ್ರೆ ಅಲ್ಲಿ ನಿಂತ್ಕೊಂಡು. ಹೆಂಗ್ ಕಾಯ್ತಾ ನೋಡಿ, ಒಂದ್ ಕುರಿ ಕುರಿ ಓಡ್ತಾ ಇತ್ತು ಆ ಕಡೆ ಕುರಿ. ಟ್ರಿಪ್ ಹಂಗಂದ್ರೆ ಓಪನ್ ಮಾಡ್ರಿ, ಎತ್ತಪ್ಪ ಮೇಲೆ ಡಿಕ್ಕಿನ ಮೇಲೆ ಕೆತ್ತಿ. ಓ ಬ್ಲಾಗ್ ಮಾಡಕ್ಕೆ ಓಪನ್ ಮಾಡಿ ಕ್ಲೋಸ್ ಮಾಡಿ ಶಾರ್ಟ್ ತಗೊಂತ ಸಂತೋಷ್ ಅವರು. ಇವ್ರು ಇಲ್ಲಿ ಶಾರ್ಟ್ ತಗೊಂತವ್ರೆ. ವೆಲ್ಕಮ್, ನಮಸ್ಕಾರ. ನಮಸ್ಕಾರ, ಎಲ್ಲಾರು ಬಂದಿದೀವಿ. ಸಂತೋಷ್ ಬ್ರೋನ ಪಿಕ್ ಮಾಡ್ಕೊಂಡು ಆಯ್ತಾ ನಮ್ ಕಾರ್ಗೆ. ಇವ್ರು ಆದಿ ಅವ್ರ ಅಕ್ಕ ಕೂತಿದ್ರು. ಯಾರೋ ಒಬ್ಬ ಸಡನ್ ಆಗಿ ಆಪೋಸಿಟ್ ಎಡಾನ್ ಬಂದ್ಬಿಟ್ಟ, ಸೊ ನಾವೇನೋ ಬೈದ್ ಬಿಟ್ರಿ. ಅಕ್ಕ ನಿಂತ ತಡಿಯಪ್ಪ, ನನ್ ವಿಕ್ಕಿ ಕಾರ್ಗೆ ಹೋಗ್ಬಿಟ್ಟು ನೀ ಆದಿತ್ಯನ ಈ ಕಡೆ ಕಳಿಸಿ ನಿನ್ಬಿಟ್ಟು ಆದಿನ ಕಳಿಸ. ಏನ್ ಮಾಡಕ್ಕಾಗಲ್ಲ, ಜಾಸ್ತಿ ಹೊತ್ತು ಒಳ್ಳೆಯವರಾಗಿರೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಸಂತೋಷ್ ಅವ್ರನ್ನ ಪಿಕ್ ಮಾಡ್ಕೊಂಡು ಇಲ್ಲೇ ಮಾಗಡಿ ರೋಡ್ ಹತ್ರನೇ ಮನೆ ಇರೋದವ್ರದ್ದು, ಯಾರನ್ನ ಬನ್ನಿ ಈ ಕಡೆ. ಓಕೆ, ಸೊ ಅದಕ್ಕೆ ಇವಾಗ ನಾನು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತೀನಿ, ಇವ್ರು ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಟಾಟಾ ಬಾಬಾ. ಕಾಪಿ ಪೇಸ್ಟ್ ಕಂಟಿನ್ಯೂ ಮಾಡಿ ಬನ್ನಿ. ಹೇ ಬ್ರೋ, ಹಲೋ, ನಮಸ್ಕಾರ. ನಮಸ್ಕಾರ, ಹಾಯ್, ನೇಮ್ ಇಸ್ ಮಧು. ಹಾಯ್ 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 ಸ್ಟುಡಿಯೋ. ಹಾಯ್, ನೇಮ್ ಇಸ್ ಮಧು. ಅದು ಇದು ಮಧು ವ್ಲಾಗ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ. ಯಾರು ಆಮೇಲೆ ಶಾಸ್ತ್ರೀಯ ಸಂಗೀತದವ್ರು ಯಾರು ಕೇಳ್ತಾ ಇದ್ರೆ ಅವ್ರು ಯಾವನವನು ಆಕಳ ಕೇಸ ಅಂದ್ಮೇಲೆ ನೋಡ್ತಾರ ಮೇಲೆ. ಸಾರಿ, ನಾನ್ ಮಾಡಿದ ತಮಾಷೆಗಾಗಿ ಮನ್ಸಲ್ಲಿ ಇಟ್ಕೊಂಬಿಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ವಿಡಿಯೋ ಆಗ್ತದೆ ಅದು ಬ್ರೋ, ವಿಡಿಯೋ ಆದ್ಮೇಲೆ ಬ್ರಹ್ಮಾಂಡ ನಮ್ ಕ್ಲಿಪ್ ಇದೆ, ಹಾಕಿ ಸಕ್ಕದಾಗ ಸೂಟ್ ಆಗುತ್ತೆ. ಈ ಟ್ರಾವೆಲಿಂಗ್ ಅಲ್ಲಿ ಎಳ್ನೀರ್ ಕುಡಿಯೋದೆ ಒಂದು ಮಜಾ ಅಲ್ಲ. ಗಾಡಿ ನಿಲ್ಸ್ಬಿಟ್ಟು ಆರಾಮಾಗಿ ಪಾರ್ಕ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಳ್ನೀರ್ ಕುಡ್ಕೊಂಡು. ಅದು ಸ್ಟ್ರಾ ಯೂಸ್ ಮಾಡ್ರೆ ಇಷ್ಟ ಆಗಲ್ಲ ನಮ್ಗೆಲ್ಲ. ಬಾಯಿ
ಮಿಕ್ಸ್. ಒಂದು ಮಗ್ನಲ್ಲಿ ಒಂದು ಮಗ್ನಲ್ಲಿ ಕ್ಯಾಪ್ ಜ್ಯೂಸ್, ಮತ್ತೊಂದ್ರಲ್ಲಿ ಎಳ್ನೀರು, ಸ್ವಲ್ಪ ಮಿಕ್ಸ್ ಮಾಡಿ. ಫುಲ್ಲು ಟೈರ್ಡ್ ಆಗ್ಬಿಟ್ಟಿದ್ದೀರಿ, ಮಾಡಿ ಫೋರ್ಡ್ ಏನೋ ಜರ್ನಿ ಮಾಡಿ. ಸರಿ, ಮರ್ತೆ ಬಿಟ್ಟೆ. ಇವರು ಪೇಷಂಟ್ ಆದಿತ್ಯ ಅಂತ, ಸದ್ಯಕ್ಕೆ ಪೇಷಂಟ್ ಆಗ್ಬಿಟ್ಟವ್ರೆ. ಇದನ್ನ ಮರ್ತಿದ್ರಲ್ಲ ಪೇಷಂಟ್. ಹಾಂ, ಮತ್ತೆ ಇನ್ನೇನು ಯಾರು ನೀವು ಹೋಗಿದ್ದಾರೆ? ನಾವು ದರ್ಶನಕ್ಕೆ ಹೋಗ್ಬೇಕೀಗ. ಹೋಗಮ್ಮ, ರೆಡಿ ಆಗ್ಬಿಟ್ಟು. ಓಕೆ, ಬನ್ನಿ, ರೆಡಿ ಆಗ್ಬಿಟ್ಟು. ಓಕೆ, ಸೊ ಬರೀ ತಕ್ಷಣ ಹೇಳಿದ್ರು 2:30 ಟೆಂಪಲ್ ಕ್ಲೋಸಿಂಗ್ ಅಂತ. ಅಷ್ಟರೊಳಗೆ ದರ್ಶನ ಮಾಡ್ಕೊಂಬೋಣ ಅಂತ ಹೋಗ್ತಾ ಇದೀವಿ. ಆಮೇಲೆ ಹೇಳು ನಮ್ಮ ಗೋಪುರ ಅಲ್ಲೇ. ಹಾಂ, ಹೋಗಿ ಮನೆಗೆ. ಸೊ ಈಗ ದರ್ಶನ ಮಾಡಿಕೊಂಡು ಕ್ಯಾರಿಯರ್ ಮಾಡೋಣ, ಬನ್ನಿ. ಬಂದಿದ್ದ ತಕ್ಷಣ ನಿಮ್ಮನ್ನ ನಂದಿ ಜೊತೆ ನಿಂತಿರೋ ನಮ್ಮ ಶಿವನ ಸ್ಟ್ಯಾಚು ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಸೊ ಇಟ್ಸ್ ಲುಕ್ಕಿಂಗ್ ಗುಡ್. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಫುಲ್ಲು ಕಾಲು ಪದ ಆಡ್ತಾ ಇದೆ. ಸ್ವಲ್ಪ ಇಲ್ಲಿ ಮ್ಯಾಟ್ ಹಾಕಿರೋದ್ರಿಂದ ಒಂಚೂರು ಪರವಾಗಿಲ್ಲ ನಡಿಯೋಕ್ಕೆ. ಅಲ್ಲಂತೂ ಕಾಲು ಸುತ್ತೋಗ್ತಾ ಇತ್ತು. ಸದ್ಯ ದೇವಸ್ಥಾನ ಹತ್ರ ಬಂದ್ಬಿಟ್ರಿ, 2:30 ಕ್ಲೋಸಿಂಗ್ ಅಂತ. ಈಗ ಕರೆಕ್ಟಾಗಿ 15 ನಿಮಿಷ ಇದೆ, ದರ್ಶನ ಹೆಂಗೆ ಸಿಗುತ್ತೋ ನೋಡಬೇಕು, ಬನ್ನಿ. ಹೋಣ. ಹೋಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಒಳ್ಳೆ ದರ್ಶನ ಆಯಿತು. 2 ನಿಮಿಷ ಕೂಡ ಕ್ಯೂಲ್ಲಿ ನಿಂತ್ಕೊಂಡಿಲ್ಲ, ಅಷ್ಟು ಬೇಗ ದರ್ಶನ ಆಯಿತು, ಒಳ್ಳೆ ದರ್ಶನ. ಸೊ ಕ್ವೈಟ್ ಹ್ಯಾಪಿ. ಆ್ಯಂಡ್ ಮತ್ತೆ ಇನ್ನೊಂದು ಸರಿ ನಾಳೆ ಮದುವೆ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡಿಕೊಂಡು ಹೋಗ್ತಿರೋದೆ. ಸೊ ವೇಟಿಂಗ್ ಫಾರ್ ಇಟ್ ಅಗೈನ್. ದರ್ಶನ ಮಾಡೋಕ್ಕೆ ಚೆನ್ನಾಗಿತ್ತು. ನಮ್ ರಾಯರ್ ಇದಾರಲ್ಲ, ಅಲ್ಲಿ ಹೋಗಿ ಬರ್ತಾ ಇರ್ತೀವಿ. ಅವ್ರು ಇಲ್ಲಿಗೆ ಹೇಳ್ತಾ ಇರ್ತಾರೆ ಬಂದವನ್ ಬಿಡು ಅಂತ. ಎಲ್ಲ ಒಂದೇ ಅಲ್ವಾ, ಎಲ್ಲ ಒಂದೇ ಅಲ್ವಾ. ಹಂಗೆ ಈಗ ಯಾವ ಕಡೆ? ಅನ್ನಪೂರ್ಣ, ಅನ್ನಪೂರ್ಣ, ಅನ್ನಪೂರ್ಣ ದ ಗ್ರೇಟ್ ಕಿಚನ್ ಆಫ್ ಕರ್ನಾಟಕ, ದ ವಂಡರ್ ಕಿಚನ್ ಆಫ್ ಕರ್ನಾಟಕ. ಬನ್ನಿ ಹೋಗೋಣ ಒಳಗಡೆ. ಆ್ಯಕ್ಚುಲಿ ನಾರ್ಮಲ್ ಆಗಿ ಬಂದಾಗ ತುಂಬಾ ವೆಯ್ಟ್ ಮಾಡಬೇಕು, ಬಟ್ ನಾವು ಬಂದಿದ್ದಾಗ ದರ್ಶನ ಸಿಕ್ತು, ಊಟನೂ ಸಿಗ್ತಾ ಇದೆ. ತುಂಬ ವೆಯ್ಟ್ ಮಾಡಿ ಗಂಟೆ ಗಂಟೆ ಬಂದಿದ್ದು ಸಿಕ್ತು. ಎಷ್ಟೋ ಜನ ಧರ್ಮಸ್ಥಳಕ್ಕೆ ಬಂದಾಗ ಪೂರ್ತಿ ಅನ್ನ ತಿನ್ನೋದಿಲ್ಲ, ಅರ್ಧಕ್ಕರ್ಧ ಬಿಟ್ಬಿಡ್ತಾರೆ. ಯಾವತ್ತೂ ಅಷ್ಟೇ ಧರ್ಮಸ್ಥಳದಲ್ಲಿ ಹೊರನಾಡಲ್ಲಿ ಊಟ ಮಾಡ್ತಿರಲ್ಲ, ಯಾವತ್ತೂ ಅಷ್ಟೇ ಒಂದು ಅಗಳು ಬಿಡೋಕೆ ಹೋಗ್ಬೇಡಿ, ಆದಷ್ಟು ಪೂರ್ತಿ ತಿಂದು ಮೇಲಕ್ಕೆ ಎದ್ದೇಳಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಅನ್ನ ಇಲ್ಲ, ಆದರೆ ಇಲ್ಲಿ ಎಲ್ಲರಿಗೂ ಫ್ರೀ ಆಗಿ ಊಟ ಕೊಡ್ತಾರೆ. ಅದಕ್ಕೆ ಎಲ್ಲ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದು ಸಂಜೆ ರಿಸೆಪ್ಷನ್ ಇದೆ, ಮದುವೆ ಆಗೊಂಡು ನೋಡಿ ಅಲ್ಲಿ ಗೊತ್ತವ್ರೆ ಇಲ್ಲಿ. ಸೊ ಇಲ್ಲಿಂದ ರೂಮ್ಗೆ ಹೋಗ್ಬೇಕು. ಫುಲ್ಲು ಬೆವ್ರು ಇಳಿದು ಸುಸ್ತಾ ಹೋಯ್ತು ಮುಗಿಸ್ಕೊಂಡು ಬರೋಷ್ಟರಲ್ಲಿ. ರೂಮ್ ಕೂಡ ಬೇಡ, ಬನ್ನಿ ಗಾಡಿ ಅಲ್ಲಿ. ದರ್ಶನ ಮುಗಿಸ್ಕೊಂಡು ರೂಮ್ಗೆ ಬಂದ್ವಿ. ನಮ್ ಗೋಲ್ಡ್ ನೋಡಿ, ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡಿರೋ ಹೊಸ ಟ್ರೈನ್ ಟ್ರಯಲ್ ಹೊಡಿತಾವ್ರ ರೂಮಲ್ಲಿ. ಅದೇ ಟ್ರಯಲ್ ನೋಡ್ತಾವ್ರೆ. ಓ ಏನ್ ಫಿಗರ್ ಗುರು, ಮಸ್ತ್ ಮಸ್ತ್ ಹುಡುಗ ಬಂದ. ಆಯ್ನು ಈಗ ನಾವು ನೋಡಕ್ ಹೋಗ್ತಾ ಇದೀವಿ, ಯಾವ್ತರದಲ್ಲಿ ಇದಾರೆ ತೋರ್ಸೋಣ ಅಂತ ನೋಡಿ. ಚಡ್ಡಿ ಬಿಚ್ಚಿದ್ರೆ ಬಾಲ ಹೋಗಲ್ಲ, ಯಾರಾದ್ರೂ ಟ್ರೈ ಮಾಡಿದ್ರೆ ಹೇಳ್ರಪ್ಪ ಇದನ್ನ.
ಹೆಂಗಿದ್ ಬ್ರೋ ಊಟ ಚೆನ್ನಾಯ್ತಾ? ನೈಸಾ? ಇನ್ನೊಂದು ಬೇಕಾ? ಬೇಡ. ಹೆಂಗಿದ್ ಬ್ರೋ ಊಟ ಬೇಕಾ? ಇನ್ನೊಂದು ಇನ್ನೊಂದು ರೌಂಡು ವೇಟ್ ಮಾಡ್ತೀನಿ. ವೇಟ್ ಮಾಡ್ತಿದ್ದೀರಾ? ವೆರಿ ಗುಡ್. ಊಟ ಮುಗೀತು, ನಾಳೆ ಬೆಳಿಗ್ಗೆ ಮದುವೆ. ಸದ್ಯಕ್ಕೆ ಹೋಗಿ ಊಟ ಮಾಡ್ಬಿಟ್ಟು ತಿಂದ್ಬಿಟ್ಟು ಮಲ್ಕೋತೀವಿ, ನಾಳೆ ಮದುವೆ ಸಿಗೋಣ. ಓಕೆ. ಗುಡ್ ಮಾರ್ನಿಂಗ್. ನಿನ್ನೆ ಬಂದು ದರ್ಶನ ಮಾಡಿ ರಿಸೆಪ್ಷನ್ ಮುಗಿಸಿ ಈ ಕ್ವಾಟ್ಲೆಗಳ ಹೌದೌದು ನಿನ್ನ ಏನ್ ಕ್ವಾಟ್ಲೆ ಇಲ್ಲ ಸುಮ್ನಿರ ನೆಕ್ಸ್ಟ್ ರೈಡ್ ಕರ್ಕೊಂಡು ಹೋಗಲ್ಲ ನಿನ್ನ ಹೆಂಗೋ ಬಿಡ್ದೆ ನೋಡಿದ್ ಹೆಂಗೋ ನಾನು ಹೋಗ್ತಾ. ಸೊ ಈಗ ಮದುವೆಗೆ ಹೋಗ್ತಾ ಇದ್ದೀವಿ, ಕ್ಯಾಮ್ರಾ ಮರ್ತ್ಬಿಟ್ಟಿದ್ವಿ, ಅದೇ 6000 ದೊಡ್ಡ ಮುಂದೆ ಮರ್ತ್ಬಿಟ್ಟಿದ್ವಿ, ಕರ್ಕೊಂಡು ಹೋಗ್ತಾ ಇದೀವಿ. ಅದು ನಾಶ ಮಾಡ್ಕೊಂಬಂತ ಮರ್ಕೋತಾರೆ ಹೋಗೋಣ ಅಂತ ಅಂದ್ವಿ ಇವರು ಬೇಡ ಫಸ್ಟ್ ನಷ್ಟ ಅಂತಂದ್ರು, ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಹೋಗಿ ತಗೊಂಡೋಗ್ಬಿಟ್ಟು ಕ್ಯಾಮ್ರಾನ ಜಾಯ್ನ್ ಆಗ್ತೀವಿ. ಅಂದ್ರೆ ಜಿಗ ಮಗ ಮಗ ಅಂತ ರೆಡಿ ಆಗ್ಬಿಟ್ಟರು ನೋಡಿ. ನಾನು ವ್ಲಾಗ್ ಮಾಡ್ತಾ ಇಲ್ಲ. ಯಾಕೆ? ನಾವು ವ್ಲಾಗ್ ಮಾಡ್ತಾ ಇಲ್ಲ. ಕಾರ್ ಹತ್ಬೇಕು ಅಂತ ಬರ್ತಾ ಇದ್ರೆ ಸುಮ್ನೆ ಮುಂದೆ ಮುಂದೆ ಹೋಗ್ತಿರಲ್ಲ. ಇರೋರು ನಂದಲ್ಲ ಗಾಡಿ ಆಯ್ತು. ಹೋಗ್ರು ಹಂಗೆ ಹೋಗ್ರು ಹಂಗೆ ಈಗ ಹೋಗ್ರು. ಮುಗೀತು ಊಟ ಗೀಟ ಎಲ್ಲ ಆಯ್ತು. ಈಗ ಅದೆಲ್ಲ ಬ್ಯಾಕಪ್ ಆದ್ಮೇಲೆ ಬೆಂಗಳೂರು ಹೊರಡದೆ ನಾವು ಹುಡುಗ ಹುಡುಗಿನ ವ್ಲಾಗ್ ಅಲ್ಲಿ ತೋರಿಸ್ತಾ ಇಲ್ಲ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತೋರಿಸ್ತೀನಿ. ಯಾಕೆಂದ್ರೆ ಮದುವೆದು ವಿಡಿಯೋಸ್ ಎಲ್ಲ ಹಾಕೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಹಂಗಾಗಿ ಏನಿಲ್ಲ, ಹರ್ಷ ಹೋಗ್ದ ಮದುವೆದಲ್ಲಿ ಹಾಕ್ತಿಲ್ಲ ನಾಚಿಕೆ ಆಗಲ್ವಾ ಅಂತ. ಆಮೇಲೆ ಇದ್ರಿಲ್ಲ ಸುಮ್ಮನೆ ಜವ್ ಮಾಡ್ತಾರಷ್ಟೇ. ಹೋಗಿ ರೂಮ್ಗೆ ಹೋಗಿ ಈ ಪಂಚ ಗಿಂಚ ಎಲ್ಲ ತೆಗೆದು ಮಾಮೂಲಿ ನಮ್ಮ ಸಿಟಿ ಸ್ಟೈಲ್ ಬಂದ್ಬಿಟ್ಟು ಆಮೇಲೆ ಹೋಗಿ ಹಳ್ಳ ಪಳ್ಳ ಐತೆ ಓಕೆನಾ. ಸೊ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ. 4 ಮಣಿಗೆ ಇಳಿದು ಹೊಟ್ಟೆ ಕವ ಕವ ಅಂತ ಇತ್ತು. ಇದರಲ್ಲಿ ಚೌಟ್ರಲ್ಲಿ ತಿಂದಿದ್ದು ಅಷ್ಟೇ, ಅದು ಬಿಟ್ಟರೆ ಬೀರೋ ತಿಂದಿದ್ರೆ ಬೆಳಿಗ್ಗೆಯಿಂದ. ಈಗ ಒಂಚೂರು ಊಟ ಮುಗಿಸ್ಕೊಂಡು ಹೋಗೋಣ, ಅಂದರೆ ನೀರು ದೋಸೆ ತಿನ್ಕೊಂಡು ಹೋಗೋಣ ಅಂತ. ಎಲ್ಲರಿಗೂ ನೀರು ದೋಸೆ ಫೇವ್ರೇಟ್, ಹಂಗಾಗಿ ನೀರು ದೋಸೆ ಹೊಟ್ಟಲು ಬಂದಿದ್ದೀವಿ. ಸೊ ಮದುವೆ ಆಗಿದ್ದು ನಿನ್ನೆ, ಬ್ಲಾಗ್ ಕ್ಲೋಸ್ ಮಾಡ್ತಿರೋದು ನೆಕ್ಸ್ಟ್ ಡೇ ಅಂದರೆ ಇವತ್ತು. ನಿನ್ನೆ ನೈಟ್ 11:30 ಆಗಿತ್ತು ಮನೆಗೆ ಬಂದಾಗ. ವ್ಲಾಗ್ ಎಲ್ಲ ಮುಗಿಸ್ಕೊಂಡು ಕ್ಲೋಸ್ ಮಾಡೋಕ್ಕೆ ಆಗಿರಲಿಲ್ಲ ನೈಟ್ ಜರ್ನಿಯಲ್ಲಿ. ಸೊ ದ್ಯಾಟ್ ಮನೆಗೆ ಬಂದು ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಮದುವೆ ವ್ಲಾಗ್ ಅಂತೀಯ ಗುರು ಎಲ್ಲಿ ಮದುವೆ ಫೋಟೋನೂ ಇಲ್ಲ ವೀಡಿಯೋನು ತೋರಿಸಿಲ್ವಲ್ಲ ಅಂತ ನೀವು ಕೇಳ್ಬೋದು. ಅವರೇ ಅಂದರೆ ಹರ್ಷ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮದುವೆ ಫೋಟೋನ ಅಥವಾ ವೀಡಿಯೋನ ಅವರೇ ಶೇರ್ ಮಾಡೋವರೆಗೂ ನಾವು ವ್ಲಾಗಲ್ಲೆಲ್ಲ ತೋರ್ಸೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇದರಲ್ಲಿ ತೋರಿಸ್ತಾ ಇಲ್ಲ. ಬಟ್ ಹೋಗಿ ಬಂದಿದ್ದೆಲ್ಲ ವ್ಲಾಗ್ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋ ಸಿಗೋಣ, ಒಂದು ಸಮಥಿಂಗ್ ಹೊಸ ವೀಡಿಯೋ ಬರುತ್ತೆ ಇನ್ನೊಂದು. ಏನಿದೆ ಯಾರಿಗೂ ಗೊತ್ತಿರೋದೇ ಅದು ಏನು ಅಂತ ನಾಳೆ ಅಥವಾ ನಾಳೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್.